ಭೇಟಿ ಕೊಟ್ಟರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ. ನಿಮ್ಮ ಇಷ್ಟಾರ್ಥ ಸಿದ್ಧಿ, ಸುಖ ಸಮೃದ್ಧಿ, ನೆಮ್ಮದಿ. ದೈವ ಫಲ. ಓಂ ಭಗವತೇ ವಿಷ್ಣುಮಾಯೇ ನಮೋ ನಮಃ. ಶಿಕ್ಷಕರಿಗೆಲ್ಲ ನಾ ನಿಮ್ಮ ಸಾಯಿ ಕೃಷ್ಣನ್ ಗುರುಜಿ ಮಾಡುವ ನಮಸ್ಕಾರಗಳು. ನೋಡಿ, ಇಂದಿನ ಸಂಚಿಕೆಯಲ್ಲಿ 12 ದ್ವಾದಶ ರಾಶಿಗಳ ಬಗ್ಗೆ, ಕಳೆದ ಬಾರಿ ನಾವು ಮೇಷ, ವೃಷಭ, ಮಿಥುನ, ಕರ್ಕಟಕ ರಾಶಿ ಬಗ್ಗೆ ತಿಳ್ಕೊಂಡಿವಿ. ಹಾಗೆ ಇಂದಿನ ರಾಶಿಯಲ್ಲಿ ಬಹಳ ಪ್ರಬಲವಾದ ರಾಶಿ, ಯಾಕಂತ ಹೇಳಿದ್ರೆ ಪ್ರಬಲವಾದಂತ ಹೇಳಿದ್ರೆ ಬಹಳಷ್ಟು ಪ್ರಮುಖವಾಗಿರತಕ್ಕಂಥ ರಾಶಿ ನೋಡಿ, ಸಿಂಹ ರಾಶಿ. ಯಾಕಂದ್ರೆ ಸಿಂಹ ರಾಶಿ ಅಂತ ಕೇಳ್ತಾ ಇದ್ದಂಗೆ ಬಹಳಷ್ಟು ಮೈ ಎಲ್ಲವೂ ಕೂಡ ರೋಮಾಂಚನ ಆಗುತ್ತೆ. ಈ ರಾಶಿಯವರು ಬಹಳ ಪರಾಕ್ರಮಿಗಳು, ಬಹಳ ಬಲಿಷ್ಠರು, ಮತ್ತೆ ಬಹಳ ಸಾಹಸವಾದಿಗಳು ಆಗಿರ್ತಕ್ಕಂಥದ್ದು. ಹಾಗೇನೆ ಇವ್ರಿಗಿರ್ತಕ್ಕಂಥ ಅದೃಷ್ಟ ಯಾವ ಕಡೆಯಿಂದ, ಯಾವ ರಾಶಿ, ಯಾವ ಬಾದಿಕ್ಕಿನಿಂದ, ಯಾವ ಸಂಖ್ಯೆಯಿಂದ, ಯಾವ ಬಣ್ಣದಿಂದ ಅದೃಷ್ಟ ಇದೆ ಅಂತಕ್ಕಂಥ ತಿಳಿಸ್ಕೊಡ್ತೇನೆ. ಹಾಗೆ ಇವರ ಗುಣ ಸ್ವಭಾವಗಳನ್ನು ತಿಳಿಸಿಕೊಡ್ತೇನೆ. ನೋಡಿ, ವಿಶೇಷವಾಗಿ ಮೊದಲಿಗೆ ಬಂದು ಸಿಂಹ ರಾಶಿಯವರಿಗೆ ರಾಶಾಧಿಪತಿ ಬಂದು ಸೂರ್ಯ ಆಗ್ತಾನೆ. ಬಹಳ ಪ್ರಬಲಶಾಲಿಯಾಗಿರ್ತಕ್ಕಂಥ ಸೂರ್ಯ ಗ್ರಹ ಆಗಿರ್ತಕ್ಕಂಥದ್ದು. ಹಾಗೆ ಇವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಅದೃಷ್ಟವಾಗಿರ್ತಕ್ಕಂಥ ದಿಕ್ಕು. ಅದೃಷ್ಟವಾದ ದಿಕ್ಕು ಅಂತ ತೆಗೆದುಕೊಂಡ್ರೆ ಪ್ರಮುಖವಾಗಿ ಪೂರ್ವ ದಿಕ್ಕು ಆಗ್ಬರ್ತಕ್ಕಂಥದ್ದಾಗುತ್ತೆ, ಪೂರ್ವಾಭಿಮುಖವಾಗಿ ಆಗ್ತಕ್ಕಂಥದ್ದು. ಹಾಗೆ ಅದೃಷ್ಟ ಸಂಖ್ಯೆ 5, 9. ಯಾಕಂದರೆ ಮೊಬೈಲ್ ನಂಬರಲ್ಲಾಗಿರ್ಬೋದು, ವೆಹಿಕಲ್ ನಂಬರಲ್ಲಾಗಿರ್ಬೋದು, 5, 9 ಅಂತಕ್ಕಂಥದ್ದು ಬಳಸ್ತಕ್ಕಂಥದ್ದು ಬಹಳ ಅದೃಷ್ಟ ತರ್ತಕ್ಕಂಥದ್ದಾಗುತ್ತೆ. ಹಾಗೆ ಅದೃಷ್ಟ ಬಣ್ಣ, ಕೆಂಪು ಬಣ್ಣ ಬಹಳಷ್ಟು ಕೂಡ ಆಗ್ತಕ್ಕಂಥದ್ದಾಗುತ್ತೆ. ಅತಿಯಾಗಿ ಸಿಂಹರಾಶಿಯವರು ಕೆಂಪು ಬಣ್ಣವನ್ನು ಬಳಸಬೇಕಾಗುತ್ತೆ. ಅವರ ವಸ್ತ್ರ, ಯಾವುದೇ ಒಂದು ಅವರ ವಾಹನದ ವೆಹಿಕಲ್ ಕಲರ್ ಆಗಿರಲಾಗಿರ್ಬೋದು, ಕೆಂಪು ವಸ್ತ್ರಕ್ಕೆ ತಗೊಳ್ತಕ್ಕಂಥದ್ದು ಬಹಳ ಅದೃಷ್ಟತಕ್ಕಂಥದ್ದು ಆಗಿರುತ್ತೆ. ಹಾಗೆ ವಿಶೇಷವಾಗಿ ಅದೃಷ್ಟವಾದ ದಿನ ಇವರಿಗೆ ಭಾನುವಾರ ದಿವಸ ಆಗಿದೆ. ಯಾಕಂದರೆ ಭಾನುವಾರ ಬಹಳ ಅದೃಷ್ಟವಾದ ದಿನ ಆಗಿರೋದ್ರಿಂದ ಅವರು ಶುಭ ಕಾರ್ಯ, ಕೆಲಸ, ಕಾರ್ಯ ವ್ಯವಹಾರಗಳನ್ನು ಅತಿಯಾದ ಮಾಡುವುದರಿಂದ ಬಹಳ ಅದೃಷ್ಟ ಬದಲಾವಣೆಗಳನ್ನು ಕಾಣತಕ್ಕಂಥದ್ದು ಇರುತ್ತೆ. ಹಾಗೆ ವಿಶೇಷವಾಗಿ ಅದೃಷ್ಟವಾದ ಇವರಿಗೆ ರತ್ನ ಬಂದು ಮಾಣಿಕ್ಯ. ಯಾಕಂದರೆ ನೀವು ರಿಂಗ್ನಲ್ಲಿ ಧರಿಸ್ಕೊಳ್ಳುವಂಥದ್ದು ಬಹಳಷ್ಟು ಕೂಡ ಸಿಂಹರಾಶಿಯವರು ಮಾಣಿಕ್ಯನೇ ಧರಿಸ್ಕೊಳ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದರೆ ಇದು ಧರಿಸ್ಕೊಂಡಿದ್ದು ಅವ್ರಿಗೆ ಶುಭ ಫಲ ಸಿಗ್ತಕ್ಕಂಥದ್ದು ಅತಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ಹಾಗೆ ನಂತರದಲ್ಲಿ ಇವರಿಗೆ ಅದೃಷ್ಟವಾದ ದಿನಾಂಕ 10ನೇ ತಾರೀಕು, 28ನೇ ತಾರೀಕು, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಆದ ಕಾರಣ ಆ ದಿನದಲ್ಲಿ ಏನೇನೇ ಕೆಲಸಗಳನ್ನು ಇದ್ದರೂ ಕೂಡ, ಯಾವುದೇ ಕೆಲಸಗಳಿದ್ದರೂ ಕೂಡ ಆ ದಿನದಲ್ಲಿ ಮಾಡೋದ್ರಿಂದ ತುಂಬಾ ಅವರಿಗೆ ಅಲ್ಲಿ ವಿಜಯಗಳನ್ನು ಆಗ್ತಕ್ಕಂಥದ್ದು, ಅವರಂತೆ ಆಗ್ತಕ್ಕಂಥದ್ದು. ಆ ಕಾರಣದಿಂದ ಶುಭ ಕಾರ್ಯಗಳನ್ನು ಆಗ್ತಕ್ಕಂಥದ್ದಾಗುತ್ತೆ. ನೀವು ಆ ರೀತಿಯಲ್ಲಿ ಬಳಸ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ಮತ್ತು ವಿಶೇಷವಾಗಿ ಇವರಿಗೆ ದೈವ ಬಂದು ನೋಡಿ, ಯಾಕಂದರೆ ದೈವ ಬಂದು ಸೂರ್ಯನಾರಾಯಣ. ಯಾಕಂದರೆ ಭಾನುವಾರ ದಿವಸ ಸೂರ್ಯನಾರಾಯಣ ದರ್ಶನ ಮಾಡೋದ್ರಿಂದ, ಆರಾಧನೆ ಮಾಡೋದ್ರಿಂದ ಇವರು ಇರ್ತಕ್ಕಂಥ ಕಂಟಕ, ತೊಂದರೆ, ಲೋಪ, ದೋಷಗಳೆಲ್ಲವೂ ಕೂಡ ನಿವಾರಣೆಗಳಾಗ್ತಕ್ಕಂಥದ್ದಾಗುತ್ತೆ. ಆದ ಕಾರಣ ಸೂರ್ಯನಾರಾಯಣ ದೈವವನ್ನು ಭಾನುವಾರ ದಿವಸನೇ ವಿಶೇಷವಾಗಿ ನೀವು ಮುಂದುವರಿತಕ್ಕಂಥದ್ದು, ಆರಾಧನೆ ಮಾಡೋದ್ರಿಂದ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಹಾಗೆ ಈ ರಾಶಿಯಲ್ಲಿ ಸಿಂಹ ರಾಶಿಯವರ ಗುಣ ಸ್ವಭಾವಗಳನ್ನು ನೋಡಿ, ಯಾಕಂದರೆ ಮಹತ್ವದ ಕಾಂಕ್ಷಿಗಳಾಗಿರ್ತಾರೆ, ಮತ್ತು ಅತಿ ಭೋಗ ಆಸಕ್ತಿಗಳಾಗಿರ್ತಾರೆ, ಗುಣಶೀಲ ಕ್ರಿಯಾತ್ಮಕರಾಗಿರ್ತಾರೆ, ಉದಾರಿಗಳಾಗಿರ್ತಾರೆ, ಸ್ನೇಹಪರ ಆಗಿರ್ತಾರೆ ಇವರು. ಯಾಕಂದರೆ ಎಲ್ಲ ಚಾಕುಚಕ್ಕತೆ ಅಂತಕ್ಕಂಥ ಅಂಶಗಳನ್ನು ಉಳ್ಳವಂತರಾಗಿರ್ತಾರೆ, ಮತ್ತು ವಿಶೇಷವಾಗಿ ಅತಿ ಆಸೆಗಳನ್ನು ಹೊಂದಿರ್ತಾರೆ ಇವರು. ಆಯಿತಾ, ಅತಿಯಾದ ಆಸೆ, ಎಲ್ಲ ಮಾಡಬೇಕು, ಎಲ್ಲ ಮುಂದುವರಿಬೇಕು ಅಂತಕ್ಕಂಥ ಬಹಳಷ್ಟು ಶ್ರಮಜೀವಿ ಆಗ್ತಕ್ಕಂಥದ್ದಾಗಿರ್ತಾರೆ. ಮತ್ತು ಎಲ್ಲರ ಆತ್ಮಸಂತೋಷವಾಗಿ ಮಿಂಗಲ್ ಆಗ್ತಕ್ಕಂಥದ್ದು, ನಂಬಿಕಸ್ಥಗಳಾಗುವಂಥದ್ದು, ಸಮಾಜ ಸೇವೆಗಳಲ್ಲೆಲ್ಲ ಬಹಳ ಇನ್ವಾಲ್ವ್ಮೆಂಟ್ ಆಗುವಂಥ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ವಿಶೇಷವಾಗಿ ಯಾರಿಗೂ ಕೂಡ ತಲೆ ಬಾಗುವುದಿಲ್ಲ ಅಷ್ಟು ಸುಲಭವಾಗಿ ಇವರು. ಇವರ ಜೀವನದಲ್ಲಿ ರಾಜನಂತೆ ಬದುಕುವಂಥದ್ದು ಇವರ ಯೋಗದ ಆಗಿರ್ತಾರೆ. ಹಾಗೆ ಪ್ರಮುಖವಾಗಿ ಶೀಘ್ರದಲ್ಲಿ ಕೋಪಿಷ್ಠರಾಗಿರ್ತಾರೆ, ಇತರರ ಸವಾಸ ಮಾಡುವಂತಹ ಗುಣತೆಗಳನ್ನು ಹೊಂದಿರತಕ್ಕಂಥದ್ದಾಗಿರ್ತಾರೆ. ಹಾಗೆ ಇವರಲ್ಲಿ ನಾಯಕರೇ ಜಾಸ್ತಿ ಆಗಿರ್ತಕ್ಕಂಥದ್ದು, ನಾಯಕತ್ವ
ಯಾಕಂದ್ರೆ ಒಂದು ಸಮಾಜದ ವಿಷಯದಲ್ಲಾಗಲಿ, ಮನೆತನದಲ್ಲಾಗಿರಲಿ, ಕೆಲಸ ಕಾರ್ಯದಲ್ಲಾಗಿರಲಿ, ಅತಿ ವೇಗದಲ್ಲಿ ಮುಗಿಸ್ಬಿಡುವಂಥದ್ದು ಚಾಣಾಕ್ಷತನಗಳನ್ನು ಹೊಂದಿರತಕ್ಕಂಥದ್ದಾಗಿರ್ತಾರೆ. ಮತ್ತು ಇವರ ಕನಸುಗಳು ಬಹಳ ಜೀವನದಲ್ಲಿ ಅತಿ ದೊಡ್ಡದಾದ ಆಶೆಗಳನ್ನು ಹೊಂದ್ಕೊಂಡು ಕನಸುಗಳನ್ನು ಹೊಂದ್ಕೊಂಡಿರ್ತಾರೆ. ಮತ್ತು ಕೆಲಸ ಕಾರ್ಯ ಖರ್ಚಿನಲ್ಲಿ ಸ್ವಲ್ಪ ಹಣಕಾಸಿನಲ್ಲಿ ಬಹಳ ಹಣಕಾಸು ನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು ಜಾಸ್ತಿ ಆಗಿರ್ತದಕ್ಕಂಥದ್ದಾಗಿರ್ತಾರೆ. ಮತ್ತು ಇವರು ಬಹಳ ಪರಾಕ್ರಮಿಗಳಾಗಿರ್ತಾರೆ, ಮತ್ತು ಬಲಿಷ್ಠರಾಗಿರ್ತಾರೆ ಎಲ್ಲ ವಿಧದಲ್ಲೂ ಕೂಡ. ಯಾರ ಮೇಲಾದರೂ ಕೂಡ ಇವರು ಸಾಧಿಸ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥದ್ದಾಗಿರ್ತಾರೆ. ಮತ್ತು ಇತರರ ಒತ್ತಾಯಕ್ಕೆ ಇವರು ಬದುಕುವುದಿಲ್ಲ. ಅವರ ಆಶಯದಂತೆ, ಅವರ ಇಷ್ಟ ಪ್ರಕಾರವಾಗಿ, ಅವರ ಮನ ಬಂದಂತೆ ಇಷ್ಟಾದಿಗಳ ಪ್ರಕಾರವಾಗಿ ಜೀವಿಸ್ತಕ್ಕಂಥದ್ದಾಗಿರ್ತಾರೆ. ಇಷ್ಟು ವಿಷಯಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿರ್ತೇನೆ. ಹಾಗೆ ನಿಮಗೇನೇ ಸಮಸ್ಯೆಗಳಿದ್ದರೂ, ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ, ಅದಕ್ಕೆ ನಮ್ಮ ಕೇರಳದ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರಿಂದ ಪೂಜೆ, ಬಲಿಷ್ಠ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ. ಚಿಂತಿಸಬೇಡಿ. ನಮಸ್ಕಾರ.